ಸೊ ಅಷ್ಟಮಂಗಲ ಪ್ರಶ್ನೆಗೆ ಎದುರಾಯಿತು ಈಗ ಮಹಾ ದಿಗ್ಬಂಧನ ಅಷ್ಟಮಂಗಲದ ಮುಹೂರ್ತಕ್ಕೆ ಶುರುವಾಗುತ್ತಾ ದಂಗಲ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ ಮಳಲಿ ಮಸೀದಿಯ ಜಾಗದಲ್ಲಿ ಗುರುಮಠದ ಪ್ರಸ್ತಾವನೆಯನ್ನು ತಾಂಬೂಲ ಪ್ರಶ್ನೆಯಲ್ಲಿ ಮಾಡಲಾಗಿತ್ತು ದೇಗುಲದ ಇತಿಹಾಸ ತಿಳಿಯಲು ಅಷ್ಟಮಂಗಲದ ಮೊರೆಯನ್ನು ವಿಎಸ್ಪಿ ಹೋಗ್ತಾ ಇದೆ ಆದರೆ ಈಗ ತಾಂಬೂಲ ಪ್ರಶ್ನೆಯ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಎಸ್ಡಿಪಿ ಅವರು ಕೊಟ್ಟಿದ್ದಾರೆ ಮುಂದಿನ ಅಷ್ಟಮಂಗಲ ಪ್ರಶ್ನೆಗೆ ಕೆಡುಕು ಉಂಟಾಗುತ್ತಾ ಅನ್ನುವಂಥದ್ದು ಈ ವಿಚಾರದಲ್ಲಿ ಏನು ಮಾಡ್ತಾರೆ ಹಾಗಿದ್ದಾಗ ಅಷ್ಟಮಂಗಲ ಪ್ರಶ್ನೆಯನ್ನು ಮಾಡೋಕ್ಕಾಗುತ್ತಾ ಮಾಡೋಕ್ಕಾಗೋದಿಲ್ವಾ ಗೊತ್ತಿಲ್ಲ ಇಲ್ಲಿಯವರೆಗೂ ಆ ಮಸೀದಿಯ ವಿಚಾರದಲ್ಲಿರುವಂಥವರು ಯಾರೂ ಕೂಡ ಜಮಾತ್ನವರು ಯಾರೂ ಬಂದು ಮಾತನಾಡ್ತಾ ಇಲ್ಲ ಬಟ್ ಎಲ್ಲವೂ ಕೂಡ ತಮ್ಮ ಸ್ವಾಧೀನದಲ್ಲೇ ಇದೆ ಅಂತ ಹೇಳಿ ಕೆಲ ಸಂಘಟನೆಗಳು ಅದು ನಮ್ಮ ಅಡಿಯಲ್ಲೇ ಬರುತ್ತೆ ನಾವೇ ಅದರ ಜವಾಬ್ದಾರಿ ನಾವೇ ಅದರ ಮುಖ್ಯಸ್ಥರು ಅನ್ನೋ ರೀತಿಯಲ್ಲಿ ಸಂಘಟನೆಗಳು ಮಾತನಾಡ್ತಾ ಇದೆ ಎರಡೂ ಕಡೆನೂ ಹೇಳ್ತಾ ಇದ್ದೀನಿ ನಾನು ಈ ಕಡೆಗೆ ಮುಜರಾಯಿ ಇಲಾಖೆ ಎಲ್ಲೂ ಕೂಡ ತಲೆ ಹಾಕೋದಿಲ್ಲ ಈ ಕಡೆಗೆ ವಕ್ ಕೂಡ ಏನು ತಲೆ ಹಾಕೋದಿಲ್ಲ ಎರಡೂ ಕೂಡ ನೋಡಿ ಹೇಗಿದೆ ಹಿಂದೂಗಳ ಭಾವನೆಯನ್ನು ಎಸ್ಡಿಪಿಐ ಕೆಣಕಿದೆ ಈಗ ಅಷ್ಟಮಂಗಲ ವಿಚಾರದಲ್ಲಿ ಎಸ್ಡಿಪಿಐನ ಹೇಳಿಕೆ ಇದು ಅಷ್ಟಮಂಗಲಕ್ಕೆ ಮಳಲಿ ದರ್ಗಾದ ಒಂದು ಹಿಡಿ ಮಣ್ಣು ಕೂಡ ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಮಸೀದಿ ಬಿಟ್ಟು ಕೊಡ್ತಾರೆ ಅನ್ನೋ ಕನಸೆಲ್ಲ ಕಾಣಕ್ಕೆ ಹೋಗಬೇಡಿ ಪ್ರಚೋದನಕಾರಿಯಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ಡಿಪಿಐನ ಅಧ್ಯಕ್ಷರಾಗಿರುವಂಥ ಅಬ್ದುಲ್ ಮಜೀದ್ ಅವರು ಮಳಲಿ ಮಸೀದಿ ವಿವಾದ ಮಳಲಿ ಮಸೀದಿ ವಿವಾದವನ್ನು ಮಾಡ್ತಾ ಇದ್ದಾರೆ ಇವತ್ತು ತಾಂಬೂಲ ಪ್ರಶ್ನೆ ಅಂತೆ ಎಂತಹ ತಾಂಬೂಲ ಇದು ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬಿಜೆಪಿಯ ಸರ್ಕಾರಕ್ಕೆ ಸಂಘ ಪರಿವಾರದ ಕಾರ್ಯಕರ್ತರಿಗೆ ನಾನು ಕೇಳಲಿಕ್ಕೆ ಇಚ್ಛೆನೆ ದಮ್ಮಿದ್ರೆ ನಿಮಗೆ ತಾಕತ್ತಿದ್ರೆ ನಿಮ್ಮ ಇದನ್ನ ಹಿಡ್ಕೊಂಡು ಮಳಲಿ ದೇವಸ್ಥಾನಕ್ಕೆ ಬರ್ತೀವಿ ಗೊತ್ತಿರಲಿ ನಿಮಗೆ ದಕ್ಷಿಣ ಕನ್ನಡದ ಗೌರವಾನ್ವಿತ ಜನರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ ಮಳಲಿ ಮಸೀದಿಯ ಒಂದು ಹಿಡಿ ಮರಳು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಸಂದೇಶವನ್ನ ನೀವು ಕೊಡಬೇಕಾಗ್ತದೆ ಇದು ಯಾರ ಅಪ್ಪನ ಸ್ವತ್ತಲ್ಲ ಈ ದೇಶ ನಮ್ಮದು ಈ ದೇಶ ನಮ್ಮದು ಈ ದೇಶಕ್ಕಾಗಿ ರಕ್ತ ಕೊಟ್ಟವರು ನಾವು ಈ ದೇಶಕ್ಕಾಗಿ ಪ್ರಾಣ ಕೊಟ್ಟವರು ನಾವು ನೀವೇನಾದ್ರೂ ಕನಸು ಕಂಡಿದ್ರೆ ಅದು ಕನಸಾಗಿ ಹುಡಿತದೆ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೇನೆ ಮಳಲಿ ಮಸೀದಿ ವಿಚಾರದಲ್ಲಿ ತಾಂಬೂಲ ಪ್ರಶ್ನೆ ಆ ಪ್ರಶ್ನೆ ಈ ಪ್ರಶ್ನೆ ಅಂತ ಹೇಳಿ ಬಂದ್ರೆ ಅವರನ್ನ ತಕ್ಷಣ ಒದ್ದು ಹೊಳಗೆ ಹಾಕ್ಬೇಕು ನೀವು ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಈ ರಾಜ್ಯದಲ್ಲಿ ಒಂದು ಕಾನೂನು ಇದೆ ಒಂದು ಆಕ್ಟ್ ಇದೆ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ 1991 ಅನ್ನುವಂಥದ್ದು ಇಲ್ಲಿನ ಮಸೀದಿ ಮಂದಿರ ಚರ್ಚ್ ಗುಡಿ ಗೋಪುರ ಏನೇ ಇದ್ರು ಅದು ಯಥಾಸ್ಥಿತಿಯನ್ನು ಕಾಪಾಡಬೇಕು ಆ ಯಥಾಸ್ಥಿತಿ ಅದನ್ನ ಯಾರಾದ್ರೂ ಮಾರ್ಪಡಿಸಲಿಕ್ಕೆ ಹೋದ್ರೆ ಅದನ್ನ ಚೇಂಜ್ ಮಾಡಲಿಕ್ಕೆ ಹೋದ್ರೆ ಅದನ್ನ ಚೇಂಜ್ ಮಾಡುವಂತ ಸಂಚನ್ನ ರೂಪಿಸಿದ್ರೆ ಅವರ ಮೇಲೆ ಕೇಸ್ ಹಾಕ್ಬೇಕು 3 ವರ್ಷ ಜೈಲಿಗೆ ಹಾಕ್ಬೇಕು ಇಂತಹ ವಿಚಾರದಲ್ಲಿ ಕೋರ್ಟ್ಗಳು ಕೂಡ ಕೇಸ್ಗಳನ್ನು ತೆಗೆದುಕೊಳ್ಬಾರದು ಅಂತ ಹೇಳಿ ಆ ಆಕ್ಟ್ ಹೇಳ್ತದೆ ಈಗ ಚಾಲ್ತಿಯಲ್ಲಿರುವಂತ ಆಕ್ಟ್ ಅಂದ್ರೆ ಈ ಆಕ್ಟ್ ಅನ್ನ ಓದಿಲ್ವ ಪೊಲೀಸರು ಈ ರೀತಿ ಶ್ರೀರಂಗಪಟ್ಟಣದ ವಿಷಯದಲ್ಲಿ ಮಳಲಿ ವಿಷಯದಲ್ಲಿ ಬಂದ್ರೆ ಪೊಲೀಸರು ಯಾವಾದ್ರೂ ಮುಲಾಜು ಮಾಡದೆ ಅವರ ಮೇಲೆ ಕೇಸು ದಾಖಲಿಸಬೇಕಾಗ್ತದೆ ಯಾಕಂದ್ರೆ ವರ್ಷಿಪ್ ಆಕ್ಟ್ 1991 ವಿರುದ್ಧ ಅವರು ಸಂಚು ಮಾಡ್ತಾ ಇದ್ದಾರೆ ನನ್ನದು ಸೆಪ್ಟೆಂಬರ್ 3, 2006 ಬಳ್ಳಾರಿಯ ಸಂಡೂರ್ನಲ್ಲಿ 200 ವರ್ಷದ ಹಳೆಯದಾದ ಸುಕ್ಕುಲಮ್ಮ ದೇವಿಯ ದೇವಾಲಯವನ್ನು ಒಡೆದು ಹಾಕಿದ್ದು ಬಾಂಬ್ ಹಾಕಿದ್ದು ಭ್ರಷ್ಟಗೊಳಿಸಿದ್ದು ಬಾಂಬ್ ಹಾಕಿ ಒಡೆದು ಹಾಕಿದ್ದು ಆ ದೇವಿಯ ವಿಗ್ರಹವನ್ನ ನಾಶಪಡಿಸಿದ್ದು ಯಾರು ಗೊತ್ತಾ ನಿಮ್ಮ ಬಿಜೆಪಿಯ ಮಂತ್ರಿ ಆದಂತಹ ನಾಯಕರಾದಂತಹ ಜನಾರ್ದನ ರೆಡ್ಡಿ ಶ್ರೀರಾಮುಲು ದಮ್ಮಿದ್ಯಾ ನಿಮ್ಗೆ ತಾಕತ್ತಿದ್ಯಾ 200 ವರ್ಷ ಹಳೆಯದಾದ ಸುಕ್ಕಲಮ್ಮೆ ದೇವಿಯ ದೇವಸ್ಥಾನವನ್ನ ಬಾಂಬು ಹಾಕಿ ಒಡೆದು ಇವತ್ತು ಕೇಸ್ ಆಗ್ತದೆ ಸಂಘ ಪರಿವಾರದ ಚಟ್ಟಿಗಳಿಗೆ ತಾಕತ್ತಿದ್ರೆ ನಿಮ್ಗೆ ತಾಂಬೂಲ ಪ್ರಶ್ನೆಯನ್ನು ಕೇಳಿ ತಾಂಬೂಲ ಪ್ರಶ್ನೆಯನ್ನು ಕೇಳಿ ಜನಾರ್ದನ ರೆಡ್ಡಿಯ ಮನೆಗೆ ನೀವು ಮಾರ್ಚ್ ಮಾಡಿ ಇವೆಲ್ಲವೂ ಕೂಡ ಒಂದ್ ಕಡೆಗೆ ನಡೀತಾ ಇದೆ ನಾನಾಗ್ಲೇ ಹೇಳುತ್ತಾ ಇದೆ ಇದು ಚುನಾವಣೆಯ ವರ್ಷ ಆಗಿದೆ ಮೇ ತಿಂಗಳು ಮುಗೀತು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಆಮೇಲೆ ಜನವರಿ ಫೆಬ್ರವರಿ ಸೊ ಮಾರ್ಚ್ ಅಷ್ಟೊತ್ತಿಗೆ ನಿಮ್ಗೆ ಚುನಾವಣೆ ಬರುತ್ತೆ ಈ 8 ತಿಂಗಳಿದೆಯಲ್ಲ ಸೊ 8 ತಿಂಗಳು ತುಂಬ ಕ್ರೂಷಿಯಲ್ ಆಗಿರುತ್ತೆ ಈ ಚುನಾವಣೆಯ ವರ್ಷದಲ್ಲಿ ಅದು ಮತವನ್ನು ಸೆಳೆಯೋದಕ್ಕೋಸ್ಕರ